ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಬೆಳಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ಗೆ ಟೊಮಾಟೊ ರೈಸ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಆಗುತ್ತೆ. ಪ್ಲೀಸ್, ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಫಸ್ಟು ಒಂದು ಕಡಾಯಿ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಚಿಟಪಟ ಅನ್ಸ್ಕೋಬೇಕು, ಒಂದು ಸ್ವಲ್ಪ ಕಡಲೆಬೇಳೆ 1/2 ಟೀಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ, ಉದ್ದಿನ ಕಾಳು ಹಾಕ್ತಾಯಿದ್ದೀನಿ, ಉದ್ದಿನ ಬೇಳೆ ಆದರೂ ಹಾಕ್ಕೋಬೋದು, 1/4 ಟೀಸ್ಪೂನ್ ಅಷ್ಟು ಜೀರಿಗೆ ಏನು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಆಗೋಗಿ ಬಿಡಬೇಕದು. ಈಗ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು. ಇವಾಗ ಕಟ್ ಮಾಡಿರೋವಂಥ ಹಸಿಮೆಣ್ಸಿನ್ಕಾಯಿನ ನಾನು 4 ಹಾಕಿದ್ದೀನಿ, ನೀವು ಖಾರ ನೋಡ್ಕೊಂಡು ಹಾಕ್ಕೋಬೋದು. ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಗೋಡಂಬಿನ 1 ಟೀಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ನಾನು. ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಕಾಳು ಒಂದು ಸ್ವಲ್ಪೇ ಹಾಕ್ಕೋಬೇಕು, ಒಂದು ಚಿಟಿಕೆ ಅಷ್ಟು, ಒಂದು 1/4 ಇಂಚು ಚಕ್ಕೆ, ಒಂದು 4 ಲವಂಗ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ಒಂದು 1/4 ಟೀಸ್ಪೂನ್ ಅಷ್ಟು ಅರಿಶಿನ, 1/2 ಟೀಸ್ಪೂನು ಖಾರದ ಪುಡಿ, 1 ಟೀಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕ್ಕೊಂಡು, ಈಗ ಅದಕ್ಕೆ ಕಟ್ ಮಾಡಿರೋವಂಥ ಪುದೀನಾನ ನಾನು ಒಂದು ಸ್ವಲ್ಪ ಅಂದರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು. ಇದೆಲ್ಲ ಆದಮೇಲೆ ಕಟ್ ಮಾಡಿರೋವಂಥ ಈರುಳ್ಳಿನ ನಾನು ಒಂದು 1/2 ಕಪ್ ಅಷ್ಟು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು, ಅದು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡ್ರಾಯಿತು. ಈಗ ಕಟ್ ಮಾಡಿರೋವಂಥ ಟೊಮಾಟನ 1/2 ಕಪ್ ಅಷ್ಟು ಹಾಕ್ತಾಯಿದ್ದೀನಿ ನಾನು, ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಬೇಯೋವರೆಗೂ ನಾವು ಫ್ರೈ ಮಾಡ್ಕೋಬೇಕು, ಅದು ಮೆತ್ತಗಾಗಬೇಕು ಟೊಮೊಟೊ, ಅವಾಗ ಒಳ್ಳೆ ಫ್ಲೇವರ್ ಬರುತ್ತೆ. ಈಗ 1/2 ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು, ನಾನು 1 ಟೀಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಅನ್ನಕ್ಕೆ ಉಪ್ಪು ಹಾಕ್ಬಿಟ್ಟು ನಾನು ಸ್ವಲ್ಪ ಉದುದ್ರಾಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಅನ್ನನ ಒಂದು ಕಪ್ ಅಷ್ಟು ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಅದು ಲೋ ಫ್ಲೇಮಲ್ಲೇ ನಾವು ಅದನ್ನು ಬೇಯಿಸ್ಕೋಬೇಕು. ಈಗ ಆಗಿದೆ, ಒಳ್ಳೆ ಫ್ಲೇವರ್ ಬರ್ತಾಯಿದೆ ನನಗಂತೂ. ಇಷ್ಟೇ ಆಗಿದೆ. ಈಗ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಆಯಿತು. ಅಷ್ಟೇ, ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಇದು ಕರ್ಬೇವಿನ ರೈಸ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಮತ್ತು ಕರಿಬೇವು ತಿನ್ನೋದ್ರಿಂದ ನಮ್ಗೆ ಹೆಲ್ತ್ಗೂ ತುಂಬ ಒಳ್ಳೇದಲ್ವಾ. ಈ ಥರ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಫಸ್ಟು ನೀವು ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ತೊಗೊಂಡು ಅದು ಲೋ ಫ್ಲೇಮಲ್ಲಿ ನಾವು ಚೆನ್ನಾಗಿ ಉರಿಬೇಕು. ಅದನ್ನು ಅದು ಸಿಪ್ಪೆ ಎಲ್ಲ ಬಿಡ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಅದನ್ನೊಂದು ಸೈಡ್ಗೆ ಇಟ್ಕೊಂಡು 1 ಟೇಬಲ್ ಸ್ಪೂನು ಎಣ್ಣೆ ತಗೊಂಡು ಅದಕ್ಕೆ 1 ಟೀಸ್ಪೂನು ತೊಗರಿಬೇಳೆ, 1 ಟೀಸ್ಪೂನು ಉದ್ದಿನ ಕಾಳು, ಉದ್ದಿನ ಬೇಳೆ ಆದರೂ ತೊಗೋಬೋದು ನಾವು, 1 ಟೀಸ್ಪೂನು ಕಡಲೆಬೇಳೆ ತೊಗೊಂಡು ಅದನ್ನು ಎಲ್ಲ ಸ್ವಲ್ಪ ನಾವು ಉರಿಬೇಕು. ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಂಗೆ ನೋಡಿಕೊಂಡು ಉರ್ಕೊಳ್ಳಿ. ಈಗ ಆಗಿದೆಯಲ್ಲ, 1 ನಿಮಿಷ ಉರಿದಾದ್ಮೇಲೆ ಈಗ ಅದಕ್ಕೆ 1 ಟೀಸ್ಪೂನು ಧನಿಯಾ ಕಾಳನ್ನ ಹಾಕಿ ಅದನ್ನು ಉರಿತಾ ಇದ್ದೀನಿ. ಇದೆಲ್ಲ ಹಾಕೋದ್ರಿಂದ ನಮ್ಗೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಬ್ಯಾಡಿಗೆ ಮೆಣಸಿನ್ಕಾಯಿ ಅಥವಾ ನೀವು ಖಾರ ನೋಡ್ಕೊಂಡು ಹಾಕ್ಕೋಬೇಕು. ನಾನು ಒಣಗಿರೋ ಮೆಣಸಿನ್ಕಾಯಿ 4-5 ಹಾಕಿದ್ದೀನಿ. ಹುಣಸೆಹಣ್ಣು ಒಂದು ಸ್ವಲ್ಪ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಉರಿತಾ ಇದ್ದೀನಿ. ಅದು ಉರಿಯೋದ್ರಿಂದ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಇದಾದಮೇಲೆ ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಚೆನ್ನಾಗಿ ತೊಳೆದು ಚೆನ್ನಾಗಿ ಒಣಗಿಸಿ ಸ್ವಲ್ಪ ಒದ್ದೆ ಎಲ್ಲ ಹೊರಟೋಗಿರೋ ಥರ ನಾವು ಮಾಡಿಕೊಂಡು ಅದನ್ನು 1 ಕಪ್ ಅಷ್ಟು ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ನಾವು ಅದನ್ನು ಉರಿಬೇಕು. ಅದು ಕ್ರಿಸ್ಪಿಯಾಗಿ ಬರಬೇಕು ಸೊಪ್ಪು. ನೋಡಿ, ಈ ಥರ ಆಗಿದೆಯಲ್ಲ. ಈಗ ಇದನ್ನು ನೋಡಿ, ಕ್ರಿಸ್ಪಿಯಾಗಿ ಬಂದಮೇಲೆ ಒಂದು ಸ್ವಲ್ಪ ಸ್ಟೌವ್ ಆಫ್ ಮಾಡಿ ಅದನ್ನು ಮಿಕ್ಸಿ ಜಾರ್ಗೆ ನಾನು ತೊಗೊತಾ ಇದ್ದೀನಿ. ಈಗ ಅದಕ್ಕೆ ರುಚಿಗೆ 1 ಟೀಸ್ಪೂನ್ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೆ 1/4 ಟೀಸ್ಪೂನ್ ಅಷ್ಟು ಇಂಗು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಎಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆಗಿದೆ ನಂದು, ಇಷ್ಟ ಆಗಿದೆ.
ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ನಾನು ಒಂದು ಬೌಲಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಈ ಥರ ಇಟ್ಬಿಟ್ಟು ಒಂದು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಇದು ಈ ಪೌಡ್ರನ್ನ ನಾವು ಒಂದು ತಿಂಗಳವರೆಗೂ ಈ ಥರ ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು. ಅದು ಇಡ್ಲಿ ದೋಸೆಗೆಲ್ಲ ಯೂಸ್ ಆಗುತ್ತೆ. ಮತ್ತು ಒಂದು ಕಡಾಯಿ ತೊಗೊಂಡು ಅದಕ್ಕೆ 2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಚಿಟಪಟ ಅನ್ಸ್ಕೋಬೇಕು. ಈಗ ಅದಕ್ಕೆ ನಾವು ಕಡಲೆ ಬೀಜನ ಹುರಿದಿದ್ವಲ್ಲ ಅದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ನಾನು, ಅದನ್ನು ಈಗ ಹಾಕಿ ಒಂಚೂರು ಒಂದು ನಿಮಿಷ ಹಂಗೆ ಫ್ರೈ ಮಾಡಿದ್ರೆ ಆಯಿತು. ಈಗ ಅದ ಜೊತೆಗೆ ಅನ್ನನ ನಾನು ಉದುರದ್ರಾಗಿ ಉಪ್ಪು ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಅದನ್ನು 1 ಕಪ್ಪಷ್ಟು ಹಾಕ್ತಾ ಇದ್ದೀನಿ ನಾನು. ನೀವು ಜನ ಜಾಸ್ತಿ ಇದ್ದರೆ ಜಾಸ್ತಿ ಮಾಡ್ಕೊಳ್ಳಿ. ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋಂಥ ಕರಿಬೇವಿನ ಪುಡಿನ ನಾನು 3-4 ಟೇಬಲ್ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೆ ರುಚಿಗೆ ಉಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮು ಲೋಲ್ಲಿಡಿ. ಈಗ ಲಿಡ್ ಕ್ಲೋಸ್ ಮಾಡಿ ಅದನ್ನು ಒಂದು 5 ನಿಮಿಷ ಹಂಗೆ ಲೋ ಫ್ಲೇಮಲ್ಲೇ ನಾನು ಸ್ಟೀಮ್ ಥರ ಕೊಡ್ತಾ ಇದ್ದೀನಿ. ಈಗ ಆಗಿದೆ, ಒಳ್ಳೆ ಅರೋಮಾ ಬರ್ತಾ ಇದೆ ನನಗಂತೂ. ಆಯಿತು ಇಷ್ಟೇ, ಎಲ್ಲ ಒಂಚೂರು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಿಮಗೂ ಇಷ್ಟ ಆದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿ, ಸಾಯಂಕಾಲ ಉಳಿದಿರೋ ಅನ್ನಕ್ಕೂ ಮಾಡ್ಕೋಬೋದು. ಇದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿದ್ದಕ್ಕಾಗಿ ಥ್ಯಾಂಕ್ಸ್. ಕೊತ್ತಂಬರಿ ರೈಸು ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿ ರೆಸಿಪಿ. ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಸೊ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಒಂದು ಮಿಕ್ಸಿ ಜಾರ್ಗೆ 1 ಇಂಚಷ್ಟು ಚಕ್ಕೆ, ಒಂದು ಸ್ವಲ್ಪ 4-5 ಲವಂಗ, ಒಂದು ಸ್ವಲ್ಪ ಮೆಣಸು, ಕಾಳು ಮೆಣಸು, ನಾನು 1-8 ಕಾಳಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ ನೋಡಿಕೊಂಡು ಟೇಸ್ಟಿಗೆ ನೋಡ್ಕೊಂಡು ಹಾಕ್ಕೋಬೇಕು. ನಾನು 4-5 ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋಂಥ ಈರುಳ್ಳಿ, ಒಂದು ಚಿಕ್ಕ ಸೈಜ್ನ ಒಂದು ತೊಗೊಂಡಿದ್ದೀನಿ ನಾನು. ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನಾನು. ಹಾಕ್ಬಿಟ್ಟು ಎಲ್ಲ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ. ಅದು ತುಂಬ ನೈಸಾಗಿನೂ ಆಗೋದು ಬೇಡ, ಅದು ನಮಗೆ ಚಿಕ್ಕದಾಗ ಬಾಯ್ಕ್ ಚೆನ್ನಾಗಿರುತ್ತೆ. ಒಂದು ಕಡಾಯಿಗೆ 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಬಿರಿಯಾನಿ ಎಲೆನ 1-2 ಹಾಕ್ತಾ ಇದ್ದೀನಿ ನಾನು. 2 ಬಿರಿಯಾನಿ ಎಲೆ ಹಾಕ್ಕೊಂಡು ಅದಕ್ಕೆ ಗೋಡಂಬಿನ 1 ಟೀಸ್ಪೂನಷ್ಟು ಹಾಕ್ತಾ ಇದ್ದೀನಿ ನಾನು. ಹಾಕ್ಬಿಟ್ಟು ಒಂದು ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಒಂದು ಚಿಕ್ಕ ಸೈಜ್ 1 ಹಾಕಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1/2 ಟೀಸ್ಪೂನಷ್ಟು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿರೋಂಥ ಟೊಮೊಟೊನ 1/2 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ನಾನು ಮಾಮೂಲಿ ನಾಟಿ ಟೊಮೊಟೊ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು 1 ಟೀಸ್ಪೂನಷ್ಟು ಕ್ಯಾಪ್ಸಿಕಮ್ಮು, ಕ್ಯಾರೆಟು ಒಂದು ಸ್ವಲ್ಪ ನೋಡಿಕೊಂಡು ವೆಜಿಟೇಬಲ್ಸ್ ಜಾಸ್ತಿ ಹಾಕೋದಾದರೂ ನಾವು ಹಾಕ್ಕೋಬೋದು. ಆಮೇಲೆ ಬೀನ್ಸ್ ಕಟ್ ಮಾಡಿರೋ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ಬೇಯುತ್ತೆ. ಬೀನ್ಸು ಹಾಕ್ಕೊಂಡು ನಾವಿನ್ನು ವೆರೈಟಿ ವೆರೈಟಿ ಅಲ್ಲ ಹಾಕ್ಕೋದು, ಕಾಲಿಫ್ಲವರು, ಕ್ಯಾಬೇಜು ಏನು ಬೇಕಾದರೂ ಹಾಕ್ಕೋಬೋದು ನಾವು. ಅದಕ್ಕೆ ನಾವು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಲ್ವ, ಆ ಪೇಸ್ಟನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ರುಚಿಗೆ ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಆಗಿದೆಯಲ್ಲ, ಈ ಥರ ಫ್ರೈ ಆದಮೇಲೆ ತರಕಾರಿ ಎಲ್ಲ ಬೆಂದಾದಮೇಲೆ ಒಂದು 5 ನಿಮಿಷದವರೆಗೂ ಟೈಮ್ ಕೊಡಬೇಕು. ಆಮೇಲೆ ಅನ್ನನ ನಾನು ಉದುರಾಗಿ ಮಾಡ್ಕೊಂಡಿದ್ದೀನಲ್ಲ, ಉಪ್ಪು ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಆ ಅನ್ನನ 1 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು, ಅನ್ನ ಉದುರಾಗಿ ಹಂಗೆ ಇರಬೇಕಲ್ವ, ಅದಕ್ಕೋಸ್ಕರ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಅದನ್ನು ಲೋ ಫ್ಲೇಮಲ್ಲಿ ಸ್ಟೀಮ್ ಕೊಡಬೇಕು ನಾವು. ನೋಡಿ ಈಗ ಆಗಿದೆ, ನಂದು ಒಳ್ಳೆ ಅರೋಮಾ ಬರ್ತಾ ಇದೆ, ತುಂಬ ಟೇಸ್ಟ್ ಇದೆ ಅಂತ ಗೊತ್ತಾಗ್ತಾ ಇದೆ. ಇಷ್ಟೇ ಆಯ್ತು, ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಮಕ್ಳಿಗೆ ಬಾಕ್ಸ್ಗಿದ್ರೆ ಪೀನಟ್ ರೈಸ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ. ಲಂಚ್ ಬಾಕ್ಸ್ಗೆಲ್ಲ ಈ ಥರ ರೆಸಿಪಿ, ಈ ಥರ ರೈಸ್ ಮಾಡಿಕೊಟ್ರೆ ಮಧ್ಯಾಹ್ನ ಎಲ್ಲ ಹೊಟ್ಟೆ ತುಂಬ ಅನ್ನ ತಿನ್ಬೋದು ನಾವು, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಇದು ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ ತೊಗೊಂಡೋದಕ್ಕೆ ಹುರಿದು ಸಿಪ್ಪೆ ತೆಗೆದಿರೋಂಥ ಕಡಲೆಬೀಜ 1 ಟೇಬಲ್ಸ್ಪೂನು, ಸ್ವಲ್ಪ ಒಣಗಿರೋ ಕೊಬ್ಬರಿ ಒಂದು ಸ್ವಲ್ಪ ತೊಗೋಬೇಕು, 3-4 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ ಅಂದರೆ 1/2 ಟೀಸ್ಪೂನಷ್ಟು ತೊಗೊಂಡ್ರೆ ಆಯಿತು. ಈಗ ಅದಕ್ಕೆ 1/2 ಟೀಸ್ಪೂನಷ್ಟು ಕಡಲೆಬೇಳೆ, 1/2 ಟೀಸ್ಪೂನಷ್ಟು ಉದ್ದಿನ ಕಾಳು, ಇಲ್ಲ ಉದ್ದಿನ ಬೇಳೆ ಆದರೂ ತೊಗೋಬೋದು. ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ನಾವು ಕೈಯಲ್ಲಿ ತೆಗೆ ನೋಡಿಕೊಂಡು ಹಾಕಿದ್ರು ಆಯಿತು ಕಾಳುಗಳೆಲ್ಲ. ಇದು ಬಿಳಿ ಎಳ್ಳು 1/2 ಟೀಸ್ಪೂನಷ್ಟು ಹಾಕ್ತಾಯಿದ್ದೀನಿ.
ಅಳ್ತೆನೇ ಬೇಕು ಅಂತೇನಿಲ್ಲ, ನೀವು ಮಾಮೂಲಿ ಯಾವಾಗಲೂ ಮಾಡೋರಿಗೆ ಸರಿ ಹೋಗುತ್ತೆ, ನಾವು ಹೊಸದಾಗಿ ಮಾಡೋರಿಗೆ ಸ್ವಲ್ಪ ಮೆಜರ್ಮೆಂಟ್ ಇದ್ದರೆ ಸರಿ ಹೋಗುತ್ತೆ ಅಂತ. ಇದನ್ನೆಲ್ಲ ಒಂದು ಜಾರ್ಗೆ ತೊಗೊಂಡು ನೀಟಾಗಿ ಪೌಡ್ರ್ ಮಾಡ್ಕೋಬೇಕು. ಈ ಥರ ತರಿತರಿಯಾಗಿದ್ರೂ ಏನು ಪರವಾಗಿಲ್ಲ, ತುಂಬ ತರಿತರಿ ಬೇಡ, ನೋಡ್ಕೊಂಡು ಮಾಡ್ಕೋಬೇಕು. ನಾವು ಈಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕಡಲೆಬೀಜನ 1 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದು ಕಡಲೆಬೀಜ ಸಿಪ್ಪೆ ಒಡೆಯುತ್ತಲ್ಲ ಆವಾಗ ಚೆನ್ನಾಗಿ ಉರಿದಿದೆ ಅಂತ ಆಗುತ್ತೆ. ಈಗ ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಕಾಳು, ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಒಂದು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ಅದಕ್ಕೆ ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ ನಾನು 4 ಹಾಕಿದ್ದೀನಿ. ನೀವು ನೋಡ್ಕೊಂಡು ಹಾಕಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಅದಕ್ಕೆ ಈಗ ಅನ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ವ, ಅನ್ನನ ಹಾಕಿ ಒಂದು ಕಪ್ಪಷ್ಟು ಅನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಉಳಿದಿರೋ ಅನ್ನದ್ರಲ್ಲೂ ಇದೇ ಥರ ಮಾಡ್ಕೋಬೋದು. ನಾವು ಹಾಕ್ಬಿಟ್ಟು ಅನ್ನನ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪುಡಿನ ಹಾಕಿ ಎಲ್ಲ ಒಂಚೂರು ಮಿಕ್ಸ್ ಮಾಡ್ಕೋಬೇಕು. ಈಗೆಲ್ಲ ಮಿಕ್ಸ್ ಆಗಿದೆಯಲ್ಲ, ಈಗ ಮಿಕ್ಸ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಹೀಟ್ ಮಾಡ್ಕೋಬೇಕು, ಬಿಸಿ ಮಾಡ್ಕೋಬೇಕು. ಅದು ಈಗ ಆಗಿದೆ, ಲಿಡ್ ತೆಗ್ದಿದ್ದೀನಿ ನಾನು. ಇಷ್ಟೇ ಆಯಿತು ಈಗ ಅದು. ಈಗ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ಟೌವಿಂದ ಕೆಳಗಡೆ ಇಳಿಸ್ಕೊಂಡ್ರೆ ಆಯಿತು. ಇಷ್ಟೇ ನಾನು ಸರ್ವಿಂಗ್ ಬೌಲ್ಗೆ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ ಲಂಚ್ ಬಾಕ್ಸ್ಗೆಲ್ಲ ಈ ಥರ ಮಾಡಿಕೊಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.